ಶಿಲಾಯುಗ ಮತ್ತು ಲೋಹ ಯುಗ ಅಂತ ಹೇಳಿ ಕರಿತೀವಿ. ಸೊ ಈ ಶಿಲಾಯುಗ ಮತ್ತು ಲೋಹಯುಗ ಮನುಷ್ಯನ ಒಂದು ಜೀವನ ಶಿಲೆಗಳಿಂದ ಆವರಿಸಲ್ಪಟ್ಟಿತ್ತು. ಶಿಲೆಗಳೇ ಆತನಿಗೆ ಅಂದಿನ ಅವಧಿಯಲ್ಲಿ ಮೂಲವಾಗಿರ್ತಕ್ಕಂಥ ಸಂಪತ್ತಾಗಿತ್ತು. ಇವತ್ತು ನಾವು ಹಣ ಹೇಗೆ ನಮಗೆ ಸಂಪತ್ತು ಅಂತೇಳಿ ನಾವು ಅದನ್ನ ಗಳಿಸೋದಕ್ಕೆ ದುಡಿತೀವೋ ಆ ರೀತಿಯಾಗಿ ಹೇರಳವಾಗಿ ಅಂದಿನ ಮಾನವನಿಗೆ ದೊರೆಯುತ್ತಿರ್ತಕ್ಕಂಥ ಒಂದು ವಸ್ತು ಯಾವುದಾಗಿತ್ತಂತ ಶಿಲೆ ಅಂತ ಹೇಳ್ತಿರ್ತೀವಿ. ಶಿಲೆ ಮೀನ್ಸ್ ಕಲ್ಲು. ಸೊ ಈ ಸ್ಟೋನ್ ಏಜ್ ಅಂತ ಹೇಳಿ ಕರಿತೀವಿ ಇದಕ್ಕ. ಸೊ ಈ ಶಿಲೆಗಳನ್ನ ಬಳಕೆ ಮಾಡಿಕೊಂಡು ಮನುಷ್ಯ ಯಾವ ರೀತಿಯಾಗಿ ಬದುಕಿದ ಅನ್ನೋದರ ಕುರಿತು ಅಧ್ಯಯನ ಮಾಡುವಂತ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಅಧ್ಯಾಯವೇ ಯಾವುದರ ಶಿಲಾಯುಗ ಅಂತ ಹೇಳಿ ಕರಿತೀವಿ. ಭಾರತದ ಚರಿತ್ರೆಯನ್ನು ನಾವು ಅವಲೋಕನ ಮಾಡಿದಾಗ ಪುರಾತನ ಕಾಲದಿಂದಲೂ ಮಾನವನು ವಾಸವಾಗಿರ್ತಕ್ಕಂಥ ಕುರುಹುಗಳು ಭಾರತದಲ್ಲಿ ಉತ್ಖನನ ಕೈಗೊಂಡಂತ ಸಂದರ್ಭದಿಂದ ಇವತ್ತಿನವರೆಗೂ ಕೂಡ ಏನಾಗ್ತದೆ ಅಂತಾರೆ ನಿರಂತರವಾಗಿ ಹೇರಳವಾಗಿ ದೊರೀತಾ ಇವೆ. ಸೊ ಹಾಗಾದ್ರೆ ಈ ಶಿಲೆಗಳನ್ನ ಯಾವ ರೀತಿಯಾಗಿ ಮನುಷ್ಯ ಬಳಕೆ ಮಾಡಿಕೊಂಡಿದ್ದ, ಈ ಶಿಲೆಗಳನ್ನ ಬಳಕೆ ಮಾಡಿಕೊಂಡು ಆತನ ಒಂದು ಬದುಕನ್ನ ರೂಪಿಸಿಕೊಂಡಿರ್ತಕ್ಕಂಥ ಅವಧಿಯನ್ನ ನಾವೇನು ಕರಿತೀವಿ ಅಂತಾರೆ ಇತಿಹಾಸ ಪೂರ್ವಕಾಲ ಅಂತ ಹೇಳಿ ಕರಿತೀವಿ. ಇತಿಹಾಸ ಪೂರ್ವಕಾಲ ಅಂತಾರೆ ಯಾವುದೇ ದಾಖಲಾತಿಗಳು ಇಲ್ಲದೆ ಇರ್ತಕ್ಕಂಥ ಅವಧಿಯನ್ನ ನಾವು ಇತಿಹಾಸ ಪೂರ್ವಕಾಲ ಅಂತ ಹೇಳಿ ಕರಿತೀವಿ. ದಾಖಲಾತಿಗಳು ದೊರೆತ ನಂತರ ಅವುಗಳ ಕುರಿತು ಅಧ್ಯಯನವನ್ನು ಮಾಡುವುದು ಇತಿಹಾಸ ಕಾಲ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಇವತ್ತಿನ ಅವಧಿಯಲ್ಲಿ ಇತಿಹಾಸ ಪೂರ್ವಕಾಲದ ಬಗ್ಗೆ ಯಾವುದೇ ಲಿಖಿತ ದಾಖಲಾತಿಗಳು ಇಲ್ಲದೆ ಇರತಕ್ಕಂಥ ಅವಧಿಯ ಕುರಿತು ನಾವು ಇವತ್ತು ಏನ್ ಮಾಡಬೇಕಾಗಿದೆ ಅಂತಾರ ಅಧ್ಯಯನವನ್ನು ಮಾಡಬೇಕಾಗಿದೆ. ಸೊ ಅದರಲ್ಲಿ ಭಾರತದ ಒಂದು ಇತಿಹಾಸ, ಈ ಭಾರತದಲ್ಲಿ ಮಾನವ ಹಳೆ ಶಿಲಾಯುಗದ ಮಾನವ ಯಾವ ರೀತಿಯಾಗಿ ಬದುಕಿದ, ಆತನ ದಿನನಿತ್ಯದ ಒಂದು ಚಟುವಟಿಕೆ ಯಾವ ರೀತಿಯಾಗಿತ್ತು, ಆತನು ಬಳಕೆ ಮಾಡಿಕೊಂಡಿರ್ತಕ್ಕಂಥ ಆಯುಧಗಳು ಯಾವ ರೀತಿಯಾಗಿದ್ದವು, ಸೊ ಏನೇನಾದ ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿರ್ತಕ್ಕಂಥ ವಾಸವನ್ನ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗಿದೆ. ಸೊ ಭಾರತವನ್ನ ನಾವು ಎರಡು ವಿಭಾಗಗಳಲ್ಲಿ ವಿಂಗಡಣೆ ಮಾಡ್ತೀವಿ, ಒಂದು ಸೌತ್ ಇಂಡಿಯಾ ಇನ್ನೊಂದು ನಾರ್ತ್ ಇಂಡಿಯಾ ಅಂತೇಳಿ. ಸೊ ನಾರ್ತ್ ಇಂಡಿಯಾ ಅಂದ್ರೆ ಉತ್ತರ ಭಾರತ, ಸೌತ್ ಇಂಡಿಯಾ ಅಂದ್ರೆ ದಕ್ಷಿಣ ಭಾರತ ಅಂತೇಳಿ ಕರಿತೀವಿ. ಸೊ ಕೆಲವೊಂದಷ್ಟು ವಿದ್ವಾಂಸರ ಪ್ರಕಾರ ಭಾರತದ ಈ ಶಿಲಾಯುಗದ ಮಾನವನ ನಿಶ್ಚಿತ ತಾಣಗಳ ಬಗ್ಗೆ ಏನೈತೆ ಅಂತರ ಭಿನ್ನಾಭಿಪ್ರಾಯಗಳನ್ನ ಸೌರಲ್ಲಿ ಗೊಂದಲ ಐತಿ. ಇಲ್ಲ ಮನುಷ್ಯ ಈ ಒಂದು ಉತ್ತರ ಭಾರತದಲ್ಲಿ ಮೊದಲ ತಾಣವನ್ನಾಗಿ ಬಳಕೆ ಮಾಡಿಕೊಂಡು ಬದುಕನ್ನ ರೂಪಿಸಿಕೊಂಡಿದ್ದ ಅಂತೇಳಿ ಕೆಲವೊಂದಷ್ಟು ವಿದ್ವಾಂಸರು ಹೇಳಿದ್ರೆ, ಇಲ್ಲ ಕೆಲವೊಂದಷ್ಟು ವಿದ್ವಾಂಸರು ಏನಾಡ್ತಾರೆ ಅಂತಾರ, ಇಲ್ಲ ದಕ್ಷಿಣ ಭಾರತವೇ ಮಾನವನ ವಾಸ ಮಾಡಿರ್ತಕ್ಕಂಥ ಮೊದಲ ನೆಲೆ ಅಂತ ಹೇಳ್ತಿರ್ತಾರ. ಹಾಗಾದ್ರೆ ಒಂದು ಈ ಉತ್ತರ ಭಾರತದಲ್ಲಿ ಯಾವ ಭಾಗದಲ್ಲಿ ಮನುಷ್ಯ ವಾಸವಾಗಿದ್ದ ಅನ್ನೋದನ್ನ ಗಮನಿಸಿದಾಗ ಹಿಮಾಲಯದ ಈ ಬೆಟ್ಟಗಳಲ್ಲಿ ಮನುಷ್ಯ ಏನ್ ಮಾಡಿದ್ದಂತಾರ ಮೊದಲು ವಾಸ ಮಾಡಿದ್ದ ಅನ್ನೋದು, ಇದು ಉತ್ತರದ ಹಿಮಾಲಯದಲ್ಲಿ ಕಂಡುಬರ್ತಕ್ಕಂಥ ಶಿವಾಲಿಕ್ ಅನ್ನುವ ಪ್ರದೇಶದಲ್ಲಿ ಹಳೆ ಶಿಲಾಯುಗ ಅಂದ್ರೆ ಶಿಲಾಯುಗದ ಮಾನವ ಏನ್ ಮಾಡಿದ್ದಂತಾರ ವಾಸ ಮಾಡಿರ್ತಕ್ಕಂಥ ಪ್ರಥಮ ತಾಣ, ತಾಣ ಮೀನ್ಸ್ ಸ್ಥಳ, ಅದರ ಕುರಿತು ಕೆಲವಷ್ಟು ವಿದ್ವಾಂಸರು ವಾದ ಮಾಡಿದ್ರೆ, ಸೊ ಇದು ಉತ್ತರ. ಇನ್ನು ದಕ್ಷಿಣ ಭಾಗದಲ್ಲಿ ವಾಸ ಮಾಡಿದ್ದ ಅನ್ನೋದಕ್ಕೆ ಕೆಲವೊಂದು ವಿದ್ವಾಂಸರು ವಾದ ಮಾಡ್ತಾರ. ಸೊ ದಕ್ಷಿಣದ ಯಾವ ಭಾಗದಲ್ಲಿ ಅಂತಾರ ದಂಡಕಾರಣ್ಯ, ದಕ್ಷಿಣದ ದಂಡಕಾರಣ್ಯ ಪ್ರದೇಶದಲ್ಲಿ. ಸೊ ಈ ದಂಡಕಾರಣ್ಯ ಅನ್ನೋ ಯಾವುದು ಕರ್ನಾಟಕ ಪ್ರದೇಶ ಅಂತ ಹೇಳಿ ಕರಿತೀವಿ. ಈ ಕರ್ನಾಟಕ ಪ್ರದೇಶವೇ ಮೊದಲ ಪ್ರದೇಶ ಅಂತ ಹೇಳಿ ಕೆಲವೊಂದಷ್ಟು ವಿದ್ವಾಂಸರಲ್ಲಿ ಏನ್ ಮಾಡ್ತಾರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರ. ಸೊ ಅದೇನಿದ್ರು ಕೂಡ ಈ ಭಾರತದಲ್ಲಿ ಕಂಡುಬರ್ತಕ್ಕಂಥ ಕೆಲವೊಂದಷ್ಟು ಜನಾಂಗಗಳು ಅಂತ ಹೇಳ್ತೀವಿ. ಸೊ ಈ ಜನಾಂಗಗಳಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಫಸ್ಟ್ ಒಂದು ಬರೋದು ಯಾವ್ದು ಅಂತಾರ ನೀಗ್ರೋ ಜನಾಂಗ ಅಂತ ಹೇಳ್ತಾರ.
points Dravidian or Dravidian. ಇವು ಭಾರತದಲ್ಲಿ ನಡೆಯುವಂತಹ ಪ್ರಮುಖ ಜನಾಂಗಗಳು. ಸೊ ಹೀಗಾಗಿ ಮಿತ್ರೋ ಜನಾಂಗ, ಮಂಗೋಲಿಯನ್ ಜನಾಂಗ ಮತ್ತು ಅಲ್ಪೈನ್ಸ್ ಜೊತೆಗೆ ದ್ರಾವಿಡಿಯನ್ ಜನಾಂಗದವರು ಏನ್ ಮಾಡಿದ್ರಂತಾರ, ಭಾರತದಲ್ಲಿ ವಾಸ ಮಾಡಿರ್ತಕ್ಕಂಥ ಕುರುಹುಗಳು ನಮಗೆ ಏನಾಗ್ತಂತಾರ, ಅಧಿಕವಾಗಿ ಹೇರಳವಾಗಿ ಏನಾಗ್ತಂತಾರವು ದರಿಯೋದ್ರಿಂದ ಇಲ್ಲಿ ಮುಖ್ಯವಾಗಿ ಒಂದು ವಿಚಾರವನ್ನು ಗಮನಿಸಬೇಕು. ಈ ಒಂದು ದಕ್ಷಿಣದಲ್ಲಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗುತ್ತಂತಾರ, ಈ ಒಂದು ಜನಾಂಗದವರು ವಾಸವಾಗಿದ್ದರು. ಸೊ ಹೀಗಾಗಿ ಈ ಶಿಲಾಯುಗದ ಮಾನವನು ಪ್ರಪ್ರಥಮ ಬಾರಿಗೆ ವಾಸ ಮಾಡಿರ್ತಕ್ಕಂಥ ಪ್ರದೇಶ ಯಾವುದಾಗಿದೆ ಅಂತರ ಗಂಧಕಾರಣ್ಯ ಅಂದ್ರೆ ಇವತ್ತಿನ ದಕ್ಷಿಣದಲ್ಲಿ ಕಂಡುಬರ್ತಕ್ಕಂಥ ಕರ್ನಾಟಕ ಅಥವಾ ಇನ್ನಿತರ ಪ್ರದೇಶಗಳಲ್ಲಿ ಏರ್ಪಡಿದ್ದ ಈ ಮನುಷ್ಯ ಪ್ರಥಮವಾಗಿ ಬದುಕಿರ್ತಕ್ಕಂಥ ಒಂದು ಪ್ರದೇಶ ಅಂತೇಳಿ ಏನ್ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ನಾವು ಏನ್ ಮಾಡ್ತೀವಿ ಗುರುತಿಸ್ತೀವಿ. ಸೊ ಇದು ಶಿಲಾಯುಗದ ಮಾನವನ ಒಂದು ಕುರುಹುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸಿಕೊಡುವಂತ ವಿವರಣೆಯಾಗಿದೆ. ಜೊತೆಗೆ ಈ ಮಾನವನ ಒಂದು ನಾವು ಭೂಮಿಯ ಉಗಮದ ಒಂದು ವಿಷಯವನ್ನ ಅಧ್ಯಯನವನ್ನು ಮಾಡಿದ್ವಿ ಪ್ರಥಮ ವರ್ಷದಲ್ಲಿ. ಸೊ 4.5 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಉಗಮಗೊಂಡಿತ್ತು ಅನ್ನೋದನ್ನು ಗಮನಿಸ್ತೀವಿ. ಸೊ ಈ ಉಗಮಗೊಂಡ ನಂತರ ಮನುಷ್ಯ ಭೂಮಿಯ ಮೇಲೆ ನಡೆದಾಡಿರ್ತಕ್ಕಂಥ ಅವಧಿಯನ್ನು ಗಮನಿಸಿದಾಗ 150,000 ವರ್ಷಗಳ ಹಿಂದೆ ಮನುಷ್ಯ ಏನ್ ಮಾಡಿದ ನಂತರ ಭೂಮಿಯ ಮೇಲೆ ನಡೆದಾಡಲು ಪ್ರಾರಂಭ ಮಾಡಿದ್ದ ಅನ್ನೋದನ್ನು ಗಮನಿಸ್ತೀವಿ. ಹಾಗೆ ನಡೆದಾಡಿರ್ತಕ್ಕಂಥ ಪ್ರದೇಶ ಅಥವಾ ವಾಸ ಮಾಡಿರ್ತಕ್ಕಂಥ ಪ್ರದೇಶ ಯಾವುದಾಗಿತ್ತಂದ್ರೆ ಈ ಒಂದು ದಕ್ಷಿಣದಲ್ಲಿ ಬರ್ತಕ್ಕಂಥ ಗಂಧಕಾರಣ್ಯ ಅನ್ನೋ ಒಂದು ಪ್ರದೇಶವಾಗಿದೆ. ಸೊ ಹಾಗಾಗಿ ನಿಶ್ಚಿತವಾಗಿ ನಾವು ಇಲ್ಲಿ ಕನ್ಕ್ಲೂಷನ್ ಬರಬೇಕಾದಂಥ ಒಂದು ವಿಷಯ ಏನಂತಾರ, ಹಳೆಯ ಶಿಲಾಯುಗ ಅಥವಾ ಶಿಲಾಯುಗದ ಮಾನವನು ವಾಸ ಮಾಡಿರ್ತಕ್ಕಂಥ ಮೊದಲ ಸ್ಥಾನ ಯಾವುದಂತಾರ, ಗಂಧಕಾರಣ್ಯ ಅನ್ನೋ ಒಂದು ಪ್ರದೇಶ ಅಂತ ಕರಿತೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಇದರ ವಾಸಸ್ಥಾನದ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ ನಂತರ ಈ ಶಿಲಾಯುಗದಲ್ಲಿ ವಿಧಗಳನ್ನ ಏನ್ ಮಾಡ್ತೀವಿ ಅಂತ ವಿಂಗಡಣೆ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಸೊ ಈ ಶಿಲಾಯುಗಗಳಲ್ಲಿ ಎಷ್ಟು ವಿಧಗಳಿವೆ ಅನ್ನೋದನ್ನ ಗಮನಿಸಿದಾಗ ಸೊ ಇವ್ ನೋಟ್ ಮಾಡ್ಕೊಳ್ರಿ. ಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥ ಕೆಲವೊಂದಷ್ಟು ವಿಂಗಡಣೆಗಳು ಯಾವ್ಯಾವ ಅನ್ನೋದನ್ನು ಗಮನಿಸಿದಾಗ ಫಸ್ಟ್ ಒಂದು ಬರುವುದು ಯಾವುದಂತ ಹಳೆ ಶಿಲಾಯುಗ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರೀತಾರ. ನೆಕ್ಸ್ಟ್ ಒಂದು ಬರ್ತದೆ ಯಾವ್ದಂತಾರ ಮಧ್ಯಶಿಲಾಯುಗ. ಇಂಗ್ಲಿಷ್ ನಲ್ಲಿ ಮೆಸೊಲಿಥಿಕ್ ಏಜ್ ಅಂತ ಹೇಳ್ತಿರ್ತಾರ. ಸೊ ನೆಕ್ಸ್ಟ್ ಬರೋದು ಮೂರನೇದು ಯಾವ್ದಂತಾರ ನವ ಶಿಲಾಯುಗ ಅಥವಾ ಹೊಸ ಶಿಲಾಯುಗ ಅಂತ ಕೂಡ ಕರೀತಾರೆ. ನವ ಅಥವಾ ಹೊಸ ಶಿಲಾಯುಗ. ಇಂಗ್ಲಿಷ್ ನಲ್ಲಿ ನಿಯೋಲಿಥಿಕ್ ಏಜ್ ಅಂತ ಕರೀತಾರ. ಸೊ ಈ ಶಿಲಾಯುಗದೊಳಗಡೆ ಮೂರು ವಿಭಾಗಗಳನ್ನಾಗಿ ನಾವೇನ್ ಮಾಡ್ತೀವಿ ವಿಂಗಡಣೆ ಮಾಡ್ತೀವಿ, ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗ ಅಂತೇಳಿ. ಸೊ ಈಗ ಮೂರು ಆದ್ರೆ ಲೋಹಯುಗ ಅಂತ ಹೇಳ್ಬಿಡ್ತದ. ಸೊ ಲೋಹಯುಗಗಳಲ್ಲಿ ಮತ್ತೆ ಏನ್ ಮಾಡ್ತಾರೆ ನಾವು ಮೂರು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಈ ಲೋಹಯುಗಗಳಲ್ಲಿ ಕಂಚಿನ ಯುಗ ಮತ್ತು ಕಬ್ಬಿಣದ ಯುಗ. ಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥವರು ಮೂರು ವಿಭಾಗಗಳು, ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗ. ಪ್ಯಾಲಿಯೋಲಿಥಿಕ್ ಏಜ್, ಮೆಸೊಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್. ಈ ಕಡೆ ಬಂದು ತಾಮ್ರಯುಗ, ಕಂಚಿನ ಯುಗ, ಕಬ್ಬಿಣ ಯುಗ. ಸೊ ಈ ಮೂರು ವಿಧಗಳನ್ನ ಈ ಒಂದು ಲೋಹಗಳ ಯುಗದಲ್ಲಿ ಗಮನಿಸಿದ್ರೆ ಶಿಲಾಯುಗದಲ್ಲಿ ಮೂರು ಯುಗಗಳನ್ನು ನಾವು ಗಮನಿಸ್ತೀವಿ. ಸೊ ಈ ಆರು ವಿಭಾಗಗಳನ್ನು ನಾವು ವಿಂಗಡಣೆಯಾಗಿದ್ದನ್ನು ಗಮನಿಸ್ತೀವಿ. ಸೊ ಇದರಲ್ಲಿ ಬಹುಮುಖ್ಯವಾಗಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಯುಗ ಯಾವುದಂತ ಹಳೆಯ ಶಿಲಾಯುಗ ಅಂತ ಹೇಳಿ ಕರಿತೀವಿ.
ಇದನ್ನ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಕರಿತು ಅಂತಾರೆ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಇದನ್ನ ಪ್ಯಾಲಿಯೋಲಿಥಿಕ್ ಪ್ಯಾಲಿಯೋ ಅಂದ್ರೆ ಹಳೆ, ಲಿಥಿಕ್ ಅಂದ್ರೆ ಶಿಲೆ, ಏಜ್ ಅಂದ್ರೆ ಯುಗ, ಹಳೆ ಶಿಲಾಯುಗ. ಅರ್ಥ ಆಯ್ತಾ? ಸೊ ಇಂಥ ಒಂದು ಹಳೆ ಶಿಲಾಯುಗದಲ್ಲಿ ಮಾನವನು ಯಾವ ರೀತಿಯಾಗಿ ತನ್ನ ಬದುಕನ್ನು ರೂಪಿಸಿಕೊಂಡ ಅನ್ನೋದನ್ನು ಗಮನಿಸಿದಾಗ ಇದರ ಒಂದು ಕಾಲಾವಧಿ, ಹಳೆ ಶಿಲಾಯುಗದ ಒಂದು ಕಾಲಾವಧಿಯನ್ನು ನಾವು ಗಮನಿಸಿದಾಗ ಸಾಮಾನ್ಯ ಶತಪೂರ್ವ 40,000 ಎಲ್ಲಿವರೆಗೆ ಇತ್ತು? 10,000 ಇದರ ಅವಧಿ, ಹಳೆ ಶಿಲಾಯುಗದ ಅವಧಿ ಗಮನಿಸಿದಾಗ 40,000 to 10,000 ಹಳೆ ಶಿಲಾಯುಗದ ಅವಧಿಯ ಕುರಿತು ನಾವೇನು ಮಾಡ್ತೀವಿ ಅಂತ ಅಧ್ಯಯನವನ್ನು ಕೈಗೊಳ್ತೀವಿ. ಸೊ ಈ ಒಂದು ಕಾಲದ ಮಾನವ ಒರಟು ಕಣ್ಣುಗಳಿಂದ ಅಲಂಕೃತವಾಗಿರ್ತಕ್ಕಂಥ ಕಣ್ಣುಗಳನ್ನು ಬಳಕೆ ಮಾಡಿಕೊಂಡು ಏನು ಮಾಡ್ತಾ ಇದ್ದ ಅಂತ ಕಟ್ಟಿಗೆ ಅಥವಾ ಎಲುಬಿನ ಹಿಡಿಕೆಗಳನ್ನು ಬಳಕೆ ಮಾಡಿಕೊಂಡು ಏನು ಮಾಡ್ತಾ ಇದ್ದ ಅಂತ ಆಯುಧಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದ. ಸೊ ಇಲ್ಲಿ ಬಳಕೆ ಆಗಿರ್ತಕ್ಕಂಥ ಕಣ್ಣು ಯಾವುದಂತ ಒರಟು ಕಣ್ಣು. ಸೊ ಈ ಒರಟು ಕಣ್ಣನ್ನು ಯಾವ ರೀತಿಯಾಗಿ ಆತ ಬಳಕೆ ಮಾಡಿಕೊಂಡಿದ್ದ ಅನ್ನೋದಕ್ಕೆ ನಮಗೆ ಒಂದು ಎಕ್ಸಾಂಪಲ್ ಏನಂತಾರೆ, ಕಣ್ಣನ್ನು ಮುಂದೆ ಈ ರೀತಿಯಾಗಿ ಏನಾಗ್ತಾ ಇತ್ತು ಅಂತ ಕಣ್ಣಿರ್ತಾ ಇತ್ತು. ಸೊ ಈ ರೀತಿಯಾಗಿ ಏನ್ ಮಾಡ್ತಾ ಇದ್ರೆ ಮುಂದೆ ಮನಚಾರ ಕಲ್ಲನ್ನು ಚೂಪಾಗಿ ಕಲ್ಲನ್ನು ಆಯ್ಕೆ ಮಾಡ್ಕೊಳ್ತಿದ್ದ ಮನುಷ್ಯ. ಸೊ ಇದಕ್ಕ ಕೈ ಕೇಳ್ಕೊಂಡು ಎಷ್ಟೋ ಜನ ಏನ್ ಮಾಡ್ತಾರೆ, ಯಾವ್ದಾದ್ರು ಒಂದು ವಸ್ತುವನ್ನ ಕಟ್ ಮಾಡೋದಕ್ಕೆ ನಮ್ಗೆ ಅಸಾಧ್ಯ. ಸೊ ನಿಮ್ ಕೈನ ಹಿಡ್ಕೊಂಡು ಏನಾಗಿತ್ತು ಅಂತ ಕಣ್ಣು ಮುಂದೆ ತಿಂಗ. ಸೊ ಇದು ನಿಮ್ಗೆ ಹಿಡ್ಕೊಂಡು ಕಾಗದಕ್ಕೆ ಕ್ಲಿಯರ್ ಆಗಿ ತೋರಿಸೋದು. ಓಕೆ, ಈ ಕಣ್ಣು ಹಿಡ್ಕೊಂಡು ಏನ್ ಮಾಡ್ತಾ ಇತ್ತು ಅಂತಾರೆ, ಯಾವುದೇ ಪ್ರಾಣಿಗಳ ಚರ್ಮವಾಗಲಿ ಇನ್ನಿತರ ಯಾವುದೇ ಒಂದು ವಸ್ತುಗಳನ್ನ ಏನ್ ಮಾಡ್ತಾ ಇತ್ತು ಅಂತ ಆತ ಅವುಗಳನ್ನ ಕಟ್ ಮಾಡೋದಕ್ಕೆ ಬಳಕೆ ಮಾಡ್ಕೊತಾ ಇದ್ದ ಈ ಒಂದು ಒರಟು ಕಲ್ಲನ್ನ. ಸೊ ಮುಂತಾದ ಪರಿವರ್ತನೆಯಿಂದ ಗಮನಿಸ್ಬೇಕು ನಾವಿಲ್ಲಿ. ಸೊ ಸತ್ತ ಪ್ರಾಣಿಗಳ ಎಲುಬುಗಳನ್ನ ಆತ ಏನ್ ಮಾಡ್ತಾ ಇದ್ದಂತರ ಉಪಯೋಗ ಮಾಡ್ಕೊತಿದ್ದ. ಸೊ ಎಲುಬುಗಳಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಬಿದ್ದಿರ್ತಾ ಇತ್ತು, ಬಿದ್ದಿರ್ತಕ್ಕಂಥ ಎಲುಬುಗಳನ್ನು ತೆಗೆದುಕೊಳ್ತಾ ಇದ್ದ. ಸೊ ಅವುಗಳನ್ನ ತೆಗೆದುಕೊಂಡು ಏನ್ ಮಾಡ್ತಾ ಇದ್ದಂತರ ಇದಕ್ಕೆ ಕಟ್ತಾ ಇಲ್ಲ. ಸೊ ಇಲ್ಲಿ ಅದನ್ನ ಬದಲಾವಣೆ ಆಗಿರ್ತಕ್ಕಂಥ ಒಂದು ಅವಧಿಯನ್ನು ಗಮನಿಸ್ತೀವಿ ನಾವು. ಹಳೆಯ ಶಿಲಾಯುಗದಿಂದ ಮಾನವ ಯಾವ ರೀತಿಯಾಗಿ ಮಧ್ಯ ಶಿಲಾಯುಗಕ್ಕೆ ಬಂದ, ಮಧ್ಯ ಶಿಲಾಯುಗದಿಂದ ನಮ್ಮ ಶಿಲಾಯುಗಕ್ಕೆ ಯಾವ ರೀತಿಯಾಗಿ ಬಂದ, ಸೊ ಅಲ್ಲಿಂದ ಲೋಹ ಯುಗ ಅಂತ ಹೇಳ್ತೀವಿ, ಆ ಮೂರು ಯುಗಗಳನ್ನು ದಾಟಿ ಎಲ್ಲಿಗೆ ಬಂದಂತರ ನಾಗರಿಕತೆಗಳು ಅಂತ ಹೇಳ್ತಿರ್ತೀವಿ. ಸೊ ಸಿಂಧು ನಾಗರಿಕತೆ ಭಾರತದಲ್ಲಿ ಕೊಂತೋಡುವುದನ್ನ ಗಮನಿಸ್ತೀವಿ. ಸೊ ಈ ಒಂದು ಎಲುಬಿನ ಹಿಡಿಕೆ ಆಗಿರ್ಬೋದು, ಜೊತೆಗೆ ಕಟ್ಟಿಗೆಯ ಕೆಲವೊಂದಷ್ಟು ಭಾಗಗಳನ್ನು ತೆಗೆದುಕೊಂಡು ಏನ್ ಮಾಡ್ತಾ ಇದ್ದ ಅಂದ್ರೆ ಈ ಒಂದು ಕಲ್ಲಿಗೆ ಕಟ್ತಾ ಇದ್ದ. ಸೊ ಈ ಕಲ್ಲಿಗೆ ಕಟ್ಟಿ ಏನ್ ಮಾಡ್ತಾ ಇದ್ದ ಅಂದ್ರೆ ಜಸ್ಟ್ ಲೈಕ್ ನಾವು ಮನೆಯಲ್ಲಿ ಎಲ್ಲ ಯೂಸ್ ಮಾಡ್ತಿರ್ತೀವಿ ಕೊಡಲೆ. ಸೊ ಕೊಡಲೆ ಕಟ್ಟಿಗೆಯನ್ನು ಹಾಕಿ ನಾವು ಇವತ್ತು ಮುಂದುವರಿದ ಭಾಗಗಳ ಒಂದು ಅವಧಿಯನ್ನು. ಸೊ ಆತ ಏನ್ ಮಾಡ್ತಾ ಇದ್ದ ಅಂದ್ರೆ ಈ ಒಂದು ಎಲುಬಿನ ಎಲುಬುಗಳನ್ನು ಏನ್ ಮಾಡ್ತಾ ಇದ್ದ ಅಂದ್ರೆ ಇದಕ್ಕೆ ಕಟ್ತಾ ಇದ್ದ ಕಟ್ಟಿಗೆ, ಜೊತೆಗೆ ಕಟ್ಟಿಗೆಗಳನ್ನು ಕಟ್ಟಿ ಏನ್ ಮಾಡ್ತಾ ಇದ್ದ ಅಂದ್ರೆ ಇದ್ರ ಮೇಲೆ ಬೇರುಗಳಿಂದ ಕಟ್ತಾ ಇದ್ದ. ಇವಾಗ ಅಂತಾರೆ ನಾರು ಇರಲಿಲ್ಲ ನಮಗೆ, ಪ್ಲಾಸ್ಟಿಕ್ ವಸ್ತುಗಳಿರಲಿಲ್ಲ ಕಟ್ಟಬೇಕಂತಂದ್ರೆ, ಬಿಲ್ಡಿಂಗ್ ಇರಲಿಲ್ಲ ಮಾಡಿಸ್ಬೇಕಂತಂದ್ರೆ ಅದಕ್ಕೆ ಕಾಮ್ ಅಂತ ಹೇಳ್ಬೇಕಂತ ನೋಡಿ ನೀವು ಹಳ್ಳಿ ಭಾಷೆ ಒಳಗಡೆ. ಸೊ ಹಾಗೇನ ತೂತು ಮಾಡಿ ಕಲ್ಲೊಳಗಡೆ ಹಾಕಿ ಅದನ್ನ ಕಟ್ಟಿಗೆ ಹಾಕೋದಕ್ಕೆ ಅದಕ್ಕೆ ಅಷ್ಟೊಂದು ಪರಿಜ್ಞಾನ ಇರಲಿಲ್ಲ. ಅವಾಗ ಏನ್ ಮಾಡ್ತಾ ಇದ್ದ ಅಂದ್ರೆ ಸಿಕ್ಕಂತ ಎಲುಬು ಆಗಿರ್ಬೋದು ಕಟ್ಟಿಗೆಗಳನ್ನಾಗಿರ್ಬೋದು ತೆಗೆದುಕೊಂಡು ಏನ್ ಮಾಡ್ತಾ ಇದ್ದ ಅಂದ್ರೆ ಈ ಕಲ್ಲಿಗೆ ಕಟ್ಟಿ ಏನ್ ಮಾಡ್ತಾ ಇದ್ದ ಅಂತಾರ ಆ ಬೇರುಗಳಿಂದ ಕಟ್ತಾ ಇದ್ದ, ಹಸಿ ಬೇರುಗಳಿರ್ತಾ ಇದ್ದ, ಗಟ್ಟಿಯಾಗಿರ್ತಕ್ಕಂಥ ಬೇರುಗಳನ್ನ ಕಟ್ಕೊಂಡು ಏನ್ ಮಾಡ್ತಾ ಇದ್ದ ಅಂತಾರ ಪ್ರಾಣಿಗಳ ಒಂದು ಚರ್ಮವನ್ನು ಸುಲಿಯೋದಕ್ಕಾಗಿರ್ಬೋದು, ಆಹಾರ ಧಾನ್ಯವನ್ನು ಅಗಿಯೋದಕ್ಕಾಗಿರ್ಬೋದು, ಜೊತೆಗೆ ಪ್ರಾಣಿಗಳ ಬೇಟೆ ಮಾಡೋದಕ್ಕಾಗಿರ್ಬೋದು. ಸೊ ಇನ್ನಿತರ ವಿಚಾರಗಳಿಗೆ ಏನ್ ಮಾಡ್ತಾ ಇದ್ದ ಅಂತ ಇಂಥ ಆಯುಧಗಳನ್ನ ಒರಟು ಕಲ್ಲಿನಿಂದ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಆಯುಧಗಳನ್ನ ಇಲ್ಲಿ ಮನುಷ್ಯ ಬಳಸ್ಕೊಳ್ಳೋಕೆ ಪ್ರಾರಂಭ ಮಾಡಿದ. ಸೊ ಈ ವಾಕ್ಸೈಟ್ ಅನ್ನೋ ಒಂದು ಕಲ್ಲು,
ಸೊ ಈ ವರ್ಜೈಟ್ ಕಲ್ಲನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ತನ್ನ ಜೀವನವನ್ನ ರೂಪಿಸಿಕೊಂಡಿದ್ದರಿಂದ ಈ ಒಂದು ಹಳೆಯ ಶಿಲಾಯುಗದ ಮಾನವನ ನಾವು ಏನಂತ ಕರಿತು ಅಂತಾರ ಕ್ವಾರ್ಟ್ಸೈಟ್ ಮ್ಯಾನ್ ಅಂತೇಳಿ ಕರಿತೀವಿ. ಕ್ವಾರ್ಟ್ಸೈಟ್ ಮ್ಯಾನ್ ಅಂತೇಳಿ ಹೆಸರಿನಿಂದ ಅದನ್ನ ಕರಿತಾ ಇದ್ರು. ಸೊ ಇವು ತನಗೆ ಏನಾಗಿತ್ತು ಅಂತಾರ ಮುಖ್ಯವಾಗಿ ಕೆಲವೊಂದಷ್ಟು ವಿಚಾರಗಳ ಕುರಿತು ಇಲ್ಲಿ ಏನಾಗಿಲ್ಲ ಇದನ್ನ ಪರಿಕಲ್ಪನೆ ಇರಲಿಲ್ಲ. ಕೆಲವೊಂದಷ್ಟು ಹೊಸ ಹೊಸ ಯೋಜನೆ ಏನ್ ಮಾಡಿದ ಅಂತಾರ ಆವಿಷ್ಕಾರಗಳನ್ನು ಮಾಡಿಲ್ಲ. ಇಲ್ಲಿ ಕಲ್ಲು ಸಿಕ್ಕು ಕಲ್ಲಿಗೆ ಏನ್ ಮಾಡಿದ ಅಂತಾರ ಒಂದು ಮೂಳೆ ಆಗಿರ್ಬೋದು ಕಟ್ಟಿಗೆಯ ಒಂದು ತುಕ್ಕುಡಿಗಳನ್ನು ಕಟ್ಕೊಂಡು ಏನ್ ಮಾಡಿದ ಅಂತಾರ ಆಯುಧಗಳನ್ನು ರೂಪಿಸಿಕೊಂಡ. ಬಟ್ ಈ ಒಂದು ಹಳೆ ಶಿಲಾಯುಗದ ಮಾನವನಿಗೆ ಏನು ಪರಿಕಲ್ಪನೆ ಇರಲಿಲ್ಲ ಅನ್ನೋದನ್ನು ಗಮನಿಸಿದಾಗ ಬೆಂಕಿ ಆಮೇಲೆ ಮಡಕೆ. ಸೊ ಬೆಂಕಿಯ ಪರಿಕಲ್ಪನೆ ಗೊತ್ತಿಲ್ಲ ಇತನಿಗೆ. ಬೆಂಕಿಯ ಉಗಮದ ಬಗ್ಗೆ ಮಡಿಕೆಯ ಬಳಕೆಗಳ ಬಗ್ಗೆ ಜೊತೆಗೆ ಕೃಷಿಯ ಪರಿಕಲ್ಪನೆ. ಸೊ ತಾನು ಬದುಕಬೇಕಾದ ಕೃಷಿಯನ್ನ ಮಾಡಬೇಕು ಜೊತೆಗೆ ಭೂಮಿಯನ್ನ ಉಳಬೇಕು. ಭೂಮಿಯನ್ನ ಉಳುಮೆ ಮಾಡಬೇಕಾದ್ರೆ ಏನೇನು ಮಡಿಕೆ ಮಾಡ್ಕೊಳ್ಬೇಕು ಯಾವ್ಯಾವ ಪದಾರ್ಥಗಳನ್ನ ಯೂಸ್ ಮಾಡ್ಬೇಕು ಯಾವ್ಯಾವ ಆಯುಧಗಳನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಪರಿಕಲ್ಪನೆ ಜ್ಞಾನ ಈ ಒಂದು ಹಳೆ ಶಿಲಾಯುಗದ ಕ್ವಾಡ್ರೆಂಟ್ ಮಾನವನಿಗೆ ಅರಿತಿರ್ಲಿಲ್ಲ ಗೊತ್ತಿರ್ಲಿಲ್ಲ. ಸೊ ಒಂದೊಂದು ಬೆಂಕಿಯ ಪರಿಕಲ್ಪನೆ ಆದ್ರೂ ಗೊತ್ತಿರಲಿಲ್ಲ, ಮಡಿಕೆಗಳ ಬಳಕೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಕೃಷಿಯ ಪರಿಕಲ್ಪನೆ ಕೂಡ ಏನಾಗಿರಲಿಲ್ಲ ಅಂತಾರ ಈ ಒಂದು ಹಳೆ ಶಿಲಾಯುಗದ ಮಾನವನಿಗೆ ಗೊತ್ತಿರಲಿಲ್ಲ. ಸೊ ಇಂದು ನಮ್ಮ ಮೂಲ ದಿನನಿತ್ಯದ ಒಂದು ದಿನಚರಿ ಏನಾಗಿತ್ತು ಅಂತಾರೆ ಕೇವಲ ಬೇಟೆಯಾಡುವುದು ಮಾತ್ರ ಇಂದಿನ ಒಂದು ಉದ್ಯೋಗವಾಗಿತ್ತು. ಇದರಲ್ಲಿ ಬಂದಿರ್ತಕ್ಕಂಥ ಒಂದೇ ಒಂದು ವಿದ್ಯೆ ಯಾವುದಂತಾರ ಅದು ಬೇಟೆಯಾಡುವುದು. ಸೊ ಇದನ್ನು ಬಿಟ್ಟಾದ್ರೂ ಏನು ಗೊತ್ತಿರಲಿಲ್ಲ ಹಳೆ ಶಿಲಾಯುಗದ ಮಾನವನಿಗೆ. ಹಾಗಾದ್ರೆ ಒಂದು ಹಳೆ ಶಿಲಾಯುಗದ ಮಾನವನ ಒಂದು ಜನಾಂಗಗಳು ಯಾವ ಇದ್ದು ಅನ್ನೋದನ್ನು ನಾವು ಗಮನಿಸಿದಾಗ ಆಗ್ಲೇ ಹೇಳಿದೆ ನಾನು ನಾಲ್ಕು ಜನಾಂಗಗಳ ಕುರುಹುಗಳು ಭಾರತದಲ್ಲಿ ದೊರೆತಿವೆ ಅಂತೇಳಿ. ಸೊ ನಿಗ್ರೋ ಜನಾಂಗ, ಅಲ್ಫಾಯನ್ಸ್ ಜನಾಂಗ, ದ್ರಾವಿಡಿಯನ್ ಜನಾಂಗ ಮತ್ತು ಮಂಗೋಲಿಯನ್ ಜನಾಂಗ ಅಂತೇಳಿ. ಸೊ ಈ ನಾಲ್ಕು ಜನಾಂಗಗಳಲ್ಲಿ ಹಳೆ ಶಿಲಾಯುಗದ ಮಾನವನ ಒಂದು ಜನಾಂಗ ಯಾವುದಾಗಿತ್ತು ಅಂತಾರ ನಿಗ್ರೋ ಜನಾಂಗವಾಗಿತ್ತು. ಅದಕ್ಕೆ ಕೆಲವೊಂದಷ್ಟು ಲಕ್ಷಣಗಳು ಏನಂತಾರ ಆತನ ಹೈಟ್ ಕಡಿಮೆ ಇತ್ತು. ಹೈಟ್ ಏನಿಲ್ಲ ಅಂತಾರ ಹೆಚ್ಚಿನ ಪ್ರಮಾಣದಲ್ಲಿ ಹೈಟ್ ಇರಲಿಲ್ಲ. ಆತ ಕುಳ್ಳಗೆ ಇದ್ದ, ಜೊತೆಗೆ ಒರಟು ಕೂದಲುಗಳನ್ನು ಹೊಂದಿದ್ದ, ಜೊತೆಗೆ ಕಪ್ಪು ಚರ್ಮವನ್ನು ಹೊಂದಿದ್ದ, ಜೊತೆಗೆ ಚಪ್ಪಟೆ ಮೂಗನ್ನ ಹೊಂದಿದ್ದ ಅನ್ನೋದನ್ನು ಗಮನಿಸ್ತೀವಿ. ಸೊ ಇದರ ಚಿತ್ರಣವನ್ನು ನೀವು ಗಮನಿಸಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ಹಳೆ ಶಿಲಾಯುಗ ಮತ್ತು ಲೋಹಗಳ ಯುಗದ ಕುರಿತು ಎರಡನೇ ಅಧ್ಯಾಯವನ್ನು ನೋಡಿದ್ರಂತ ಇಡೀ ಮಾನವನ ಬದುಕಿನ ಚಿತ್ರಣದ ಕುರಿತು ಏನಾಯ್ತಂತಾರ ಚಿತ್ರ ಸಮೇತ ನೀವು ಆ ವಿಡಿಯೋದಲ್ಲಿ ನೋಡಬಹುದು. ಜೊತೆಗೆ ಬೇಟೆಯನ್ನ ಯಾವ ರೀತಿಯಾಗಿ ಆಡ್ತಾ ಇದ್ದ ಅನ್ನೋದು ಕೂಡ ವಿಡಿಯೋವನ್ನು ಕೂಡ ಒಂದು ಈ ಪಾಠದಲ್ಲಿ ಏನ್ ಮಾಡಿದ ನಂತರ ಅಪ್ಲೋಡ್ ಮಾಡಿದ್ದೀವಿ. ಸಾಧ್ಯ ಆದ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇಡೀ ಪಾಠವನ್ನು ನೀವು ಒಂದೇ ಅಂದ್ರೆ ಒಂದು ಅರ್ಧ ಗಂಟೆಯಿಂದ 45 ನಿಮಿಷದೊಳಗಡೆ ಅಲ್ಲಿ ಏನ್ ಮಾಡಬಹುದು ಅಂತ ವೀಕ್ಷಣೆ ಮಾಡಬಹುದು. ಸೊ ಇದು ಅರ್ಥ ಆಯ್ತಲ್ಲ ಹಳೆ ಶಿಲಾಯುಗದ ಮಾನವ ಕ್ವಾಡ್ರೆಂಟ್ ಮ್ಯಾನ್ ಅಂತೇಳಿ ಕರಿತಾ ಇದ್ರು. ಕ್ವಾಡ್ರೆಂಟ್ ಕಲ್ಲನ್ನ ಬಳಕೆ ಮಾಡ್ಕೊಳ್ತಾ ಇದ್ದ. ಸೊ ಹೀಗಾಗಿ ನನಗೆ ಕ್ವಾಡ್ರೆಂಟ್ ಮ್ಯಾನ್ ಅಂತೇಳಿ ಕರಿತಾ ಇದ್ರು. ಸೊ ಇದರಲ್ಲಿ ಏನು ಗುರುತಿರ್ಲಿಲ್ಲ ಅನ್ನೋದಕ್ಕೆ ಕೃಷಿ ಗುರುತಿರ್ಲಿಲ್ಲ, ಬೆಂಕಿಯ ಪರಿಕಲ್ಪನೆ ಗುರುತಿರ್ಲಿಲ್ಲ, ಮಡಿಕೆಗಳ ಪರಿಕಲ್ಪನೆ ಕೂಡ ನನಗೆ ಗುರುತಿರ್ಲಿಲ್ಲ. ಸೊ ಇದರ ಹಳೆ ಶಿಲಾಯುಗದ ಒಂದು ಅವಧಿಯನ್ನು ಗಮನಿಸಿದಾಗ ಸಾಮಾನ್ಯ ಶತಪೂರ್ವ 40,000 ರಿಂದ 10,000 ಅವಧಿಯಲ್ಲಿ ಏನಾಗಿತ್ತಂತಾರೆ ಹಳೆ ಶಿಲಾಯುಗದ ಒಂದು ಅವಧಿ ಅಂತೇಳಿ ನಾವು ಗಮನಿಸ್ತೀವಿ. ಸೊ ಇಂದ ಈ ಆಯುಧಗಳನ್ನ ಕಲ್ಲಿನ ಒಂದು ಆಯುಧಗಳನ್ನ ರೆಡಿ ಮಾಡ್ಕೊತಾ ಇದ್ದ, ಅದಕ್ಕೆ ಹಿಡಿಕೆಗಳಾಗಿ ಎಲಬು ಮತ್ತು ಕಟ್ಟಿಗೆಗಳನ್ನು ಬಳಕೆ ಮಾಡ್ಕೊತಾ ಇದ್ದ ಅನ್ನೋದನ್ನು ಗಮನಿಸ್ತೀವಿ. ಸೊ ಹಾಗಾದ್ರೆ ಈ ಒಂದು ಹಳೆ ಶಿಲಾಯುಗದ ಮಾನವನ ವಾಸವಾಗಿರ್ತಕ್ಕಂಥ ಕುರುಹುಗಳು ಸೊ ಎಲ್ಲೆಲ್ಲಿ ದೊರೆತಿವೆ ಅನ್ನೋದನ್ನ ಗಮನಿಸಿದಾಗ ಇವತ್ತಿನ ಭಾರತದ ವಾಯುವ್ಯ ಭಾಗದಲ್ಲಿ ಬರ್ತಕ್ಕಂಥ ಪಾಕಿಸ್ತಾನದ ಸೋಹನ್ ಕಣಿವೆ ಪ್ರದೇಶದಲ್ಲಿ ಏನಾಗಿದೆ ಅಂತಾರ ಈ ಒಂದು ಮಾನವನ ಹಳೆ ಶಿಲಾಯುಗದ ಮಾನವನ ಬದುಕಿರ್ತಕ್ಕಂಥ ಕುರುಹುಗಳು ದೊರೆತಿವೆ. ಇನ್ನು ಸೆಕೆಂಡ್ ಒಂದು ಬಂದು ನರ್ಮದಾ ನದಿಯ ಒಂದು ಬಯಲು ಪ್ರದೇಶದಲ್ಲಿ, ಭಾರತದ ನರ್ಮದಾ ನದಿ ಸೊ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥ ನದಿ ಯಾವುದು ಅಂತಾರ ನರ್ಮದಾ ನದಿ ಅಂತೇಳಿ ಕರಿತೀವಿ. ಸೊ ಇದು ಭಾರತವನ್ನ ನಿಸರ್ಗದತ್ತವಾಗಿ ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡಿರ್ತಕ್ಕಂಥ ನದಿ ಇದು. ಸೊ ಈ ನದಿಯಲ್ಲಿ ಈ ನದಿಯ ಪಕ್ಕದಲ್ಲಿ ಮನುಷ್ಯ ಒಂದು ಈ ಒಂದು ಹಳೆ ಶಿಲಾಯುಗದ ಮನುಷ್ಯ ಬದುಕಿರ್ತಕ್ಕಂಥ ಕುರುಹುಗಳು ದೊರೆತಿವೆ. ಸೊ ನೆಕ್ಸ್ಟ್ ಬಂದು ಥರ್ಡ್ ಒಂದು ಬಂದು ಹೇಳಿರ್ತಾರೆ ತುಂಗಭದ್ರಾ ಅಂತ ಹೇಳಿ ಕರಿತೀವಿ. ಕರ್ನಾಟಕಗಳ ಪಕ್ಕದಲ್ಲಿ ಕೂಡ ಏನಾಗಿತ್ತು ಅಂತಾರೆ ಈ ಒಂದು ಕುರುಹುಗಳು ದೊರೆತಿವೆ. ಜೊತೆಗೆ ಮಧ್ಯಪ್ರದೇಶದ ಭೂಪಾಲ್, ಜೊತೆಗೆ ಛೋಟಾ ನಾಗ್ಪುರ್,
ನೆಕ್ಸ್ಟ್ ಬರ್ತಕ್ಕಂತ ತಮಿಳುನಾಡಿನ ತಿರುನಲ್ವೇಲಿ ಅನ್ನೋ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್ ಅನ್ನೋ ಒಂದು ಪ್ರದೇಶ, ಉತ್ತರ ಪ್ರದೇಶದ ಬೇಲಾನ್, ಉತ್ತರ ಪ್ರದೇಶದ ಬೇಲಾನ್ ಜೊತೆಗೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿಯ ಪಕ್ಕದಲ್ಲಿ ಕೂಡ ಈ ಹಳೆ ಶಿಲಾಯುಗದ ಮಾನವನು ವಾಸವಾಗಿದ್ದ ಅನ್ನೋದಕ್ಕೆ ಸಾಕಷ್ಟು ಏನಾಗಿವೆ ಅಂತಾರೆ ಕುರುಹುಗಳು ಸಿಕ್ಕಿವೆ. ಸೊ ಈ ಕುರುಹುಗಳ ಆಧಾರದ ಮೇಲೆ ಇತಿಹಾಸವನ್ನ ರಚನೆ ಮಾಡ್ತೇವೆ. ಹಾಗಾಗಿ ಅವುಗಳನ್ನು ನಾವೇನಂತ ಕರಿತೀವಿ ಅಂತಾರೆ ಪ್ರಾಕ್ತನ ಮೂಲಾಧಾರಗಳು ಅಥವಾ ಪುರಾತತ್ವ ಮೂಲಾಧಾರಗಳು ಅಂತ ಹೇಳಿ ಕರಿತೀವಿ. ಸೊ ಅಂದಿನ ಮಾನವನ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒರಟು ಕಲ್ಲುಗಳು, ಅವನು ಬಳಕೆ ಮಾಡಿರ್ತಕ್ಕಂಥ ಆಯುಧಗಳು ಅವು ದೊರೆತಿದ್ದರಿಂದ ಅಂದ್ರೆ ಹಳೆ ಶಿಲಾಯುಗದ ಮಾನವನು ಈ ಭಾಗದಲ್ಲಿ ಕೂಡ ನೆಲೆಯುವುದ ಅನ್ನೋದಕ್ಕೆ ಇತ್ತೀಚೆಗೆ ಕೈಗೊಂಡಿರ್ತಕ್ಕಂಥ ಉತ್ಖನನಗಳು ಕೂಡ ಏನ್ ಮಾಡ್ತಾವಂತ ನಮ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತಾವ. ಜೊತೆಗೆ ಕರ್ನಾಟಕದಲ್ಲಿ ಒಂದು ಘಟಪ್ರಭಾ ಆಗಿರಬಹುದು ಬೆಳಗಾವಿ ಜಿಲ್ಲೆ, ನೆಕ್ಸ್ಟ್ ಬಂದು ರಾಯಚೂರು ಜಿಲ್ಲೆಯ ಲಿಂಗಸ್ತೂರು, ಈ ಒಂದು ಪ್ರದೇಶಗಳಲ್ಲಿ ಕರ್ನಾಟಕದ ಎರಡು ಪ್ರದೇಶಗಳಲ್ಲಿ ಬರ್ತೀವಿ. ಒಂದೇದು ಬಂದು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಘಟಪ್ರಭಾ ನದಿ. ಸೊ ನೋಡ, ನಾವು ಇಲ್ಲಿವರೆಗೂ ಕೂಡ ನಾಗರಿಕತೆಗಳನ್ನು ಅಧ್ಯಯನವನ್ನು ಮಾಡಿದ್ದೀವಿ. ಸಿಂಧೂ ನಾಗರಿಕತೆಯನ್ನು ಬಿಟ್ಟು ಜಗತ್ತಿನ ಬೇರೆ ನಾಗರಿಕತೆಗಳನ್ನು ಅವಲೋಕನವನ್ನು ಮಾಡಿದಾಗ ಅಲ್ಲಿ ಗಮನಿಸಿದ್ದೀರಿ ನೀವು, ಏನು ಗಮನಿಸಿದ್ದೀರಿ ಅಂತಾರೆ, ಈ ಒಂದು ಈಜಿಪ್ತ್ ನಾಗರಿಕತೆ ಆಗಿರ್ಬೋದು, ಚೀನಾ ನಾಗರಿಕತೆ ಆಗಿರ್ಬೋದು, ಮೆಸೊಪಟಮಿಯ ನಾಗರಿಕತೆ ಆಗಿರ್ಬೋದು. ಸೊ ಇನ್ನಿತರ ನಾಗರಿಕತೆಗಳು ಬೆಳೆದು ಬಂದಿದ್ದು ಎಲ್ಲಂತಾರೆ, ಎಲ್ಲೋ ಒಂದು ಬೆಟ್ಟ ಗುಡ್ಡಗಳಲ್ಲೆಲ್ಲ, ಎಲ್ಲೋ ಒಂದು ಬಯಲು ಪ್ರದೇಶಗಳಲ್ಲೆಲ್ಲ ಅವು ಹುಟ್ಕೊಂಡಿದ್ದು ಎಲ್ಲಂತಾರೆ ನದಿಯ ಪಕ್ಕದಲ್ಲಿ. ಸೊ ಎಲ್ಲಾ ನಾಗರಿಕತೆಗಳು ಹುಟ್ಕೊಂಡಿದ್ದು ನದಿಯ ಪಕ್ಕದಲ್ಲಿಯೇ. ಈಜಿಪ್ತ್ ನಾಗರಿಕತೆ ಅಂತ ಹೇಳಿ ಕರಿತೀವಿ ನೈಲ್ ನದಿ, ಸಿಂಧು ನಾಗರಿಕತೆ ಅಂತ ಹೇಳಿ ಕರಿತೀವಿ ಸಿಂಧು ನದಿ. ಆಮೇಲೆ ನೆಕ್ಸ್ಟ್ ಬಂದು ಮೆಸೊಪಟಮಿಯ ನಾಗರಿಕತೆ ಅಂತ ಕರಿತೀವಿ ಆ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ಪಕ್ಕದಲ್ಲಿ ಹುಟ್ಕೊಂತು. ಸೊ ಹೀಗೆ ಎಲ್ಲ ನಾಗರಿಕತೆಗಳನ್ನು ನೋಡಿದಾಗ ನದಿಗಳ ಪಕ್ಕದಲ್ಲಿ ಹುಟ್ಕೊಂಡಿದ್ದು. ಅದೇ ವಿಷಯವನ್ನು ನಾವು ಇಲ್ಲಿ ಕೂಡ ಲೆಕ್ಕಕ್ಕೆ ತೆಗೆದುಕೊಂಡಾಗ ಹಳೆ ಶಿಲಾಯುಗದ ಮಾನವನ್ನು ವಾಸ ಮಾಡಿರ್ತಕ್ಕಂಥ ಕುರುಹುಗಳು ಆಲ್ರೆಡಿ ಪಾಕಿಸ್ತಾನದ ಸುಹನ್ ನದಿ ಕಣಿವೆ ಪಕ್ಕದಲ್ಲಿ ಹುಟ್ಕೊಂಡಿತ್ತು ಅನ್ನೋದನ್ನು ಗಮನಿಸ್ತೀವಿ. ತದಾದ ನಂತರ ಕರ್ನಾಟಕದ ದಂಡಕಾರಣ್ಯ ಅಂತ ಹೇಳಿ ಬಂದಾಗ ಈ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿಯ ಪಕ್ಕದಲ್ಲಿ ಕೂಡ ಹಳೆ ಶಿಲಾಯುಗದ ಮಾನವನ ವಾಸವಾಗಿರ್ತಕ್ಕಂಥ ಕುರುಹುಗಳು ಬರುತ್ತಿವೆ. ಸೊ ಜೊತೆಗೆ ಕರ್ನಾಟಕದ ಇನ್ನೊಂದು ಪ್ರದೇಶ ಯಾವುದು ಅಂದರೆ ಇವತ್ತಿನ ರಾಯಚೂರು ಜಿಲ್ಲೆಯ ಲಿಂಗಸಂಗೂರು ಅನ್ನೋ ಪ್ರದೇಶದಲ್ಲಿ ಕೂಡ ಹಳೆ ಶಿಲಾಯುಗದ ಮಾನವನ ವಾಸವಾಗಿರ್ತಕ್ಕಂಥ ಕುರುಹುಗಳು ಬರುತ್ತಿವೆ. ಸೊ ಹೀಗಾಗಿ ಎರಡೂ ಪ್ರದೇಶಗಳಲ್ಲಿ ಈ ಒಂದು ಹಳೆ ಶಿಲಾಯುಗದ ದಾಖಲಾತಿಗಳು ಅದನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥ ವಸ್ತುಗಳು ದೊರೆತಿದ್ದರಿಂದ ಹಳೆ ಶಿಲಾಯುಗದ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಹೇಳ್ತೀವಿ ಅಂತ 40,000 to 10,000. ಸೊ ಇದು ಉಲ್ಟಾ ಹೋಗುತ್ತೆ ನೋಡ್ರಿ, ಗಮನಿಸ್ರಿ, ಇಲ್ಲಿ ಪೂರ್ವ ಅಂತ ಹೇಳ್ತಿರ್ತೀವಿ ನಾನು. ಸೊ ಸಾಮಾನ್ಯ ಶಕ ಇತ್ತಂತಾರೆ 10,000 ಮೇಲೆ ಹೋಗ್ತಾ ಇತ್ತು, ಬಟ್ ಇಲ್ಲಿ ಪೂರ್ವ ಅಂತ ಹೇಳ್ತಿರ್ತೀವಿ ಅಂದ್ರೆ ಹಿಂದೂ. ಸೊ ಈ 0 ಹಿಂದೆ ಹೋಗ್ತಾ ಇದ್ವಿ ನಾವು, 1, 2, 3 ಹೀಗೆ ಹೋಗ್ತೀವಿ ಈಗ. ಸೊ ಕ್ರಿಸ್ತ ಶಕ ಅಂತ ಹೇಳಿ ಬಂದ್ರೆ 1, 2, 3 ಅಂತ ಹೇಳ್ತೀವಿ, ಬಟ್ ಇವಾಗ ನಾವು ಕ್ರಿಸ್ತ ಪೂರ್ವ ಅಂತ ಹೇಳಿ ಉಲ್ಟಾ ಹೋಗ್ತೀವಿ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಕಡಿಮೆ ಸಂಖ್ಯೆ ಹತ್ರ ಹೋಗ್ತಾ ಇರ್ತೀವಿ. ಅದೇ ಇದೆ ಈ ಒಂದು ಕುರುಹು ಪ್ರಾರಂಭ ಆಗಿದೆ ಅಂದ್ರೆ ಸಾಮಾನ್ಯ ಶಕ ಪೂರ್ವ 40,000 to 10,000 ಅವಧಿಯನ್ನು ಹಳೆ ಶಿಲಾಯುಗದ ಅವಧಿ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಇದರೊಳಗಡೆ ಏನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಕೇಳಿ. ಏನಮ್ಮ? ಎಲ್ಲೆಲ್ಲಿ ವಾಸವಾಗಿದ್ದ, ಎಲ್ಲೆಲ್ಲಿ ವಾಸವಾಗಿದ್ದ ಮನುಷ್ಯ ಅಂದ್ರೆ ಈ ಹಳೆ ಶಿಲಾಯುಗ ಮಾನವನ ಬದುಕಿರ್ತಕ್ಕಂಥ ತಾಣಗಳು ಎಲ್ಲೆಲ್ಲಿ ಪತ್ತೆಯಾಗಿವೆ. ಸೊ ಫಸ್ಟ್ ಒಂದು ಬರ್ಕೊಳ್ರಿ, ಪಾಕಿಸ್ತಾನದಲ್ಲಿ ಕಂಡು ಬರುವ ಸೋಹನ್ ನದಿ ಕಣಿವೆ. ಸೆಕೆಂಡ್ ಒನ್ ಬಂದು ಭಾರತದಲ್ಲಿ ಕಂಡು ಬರುವ ನರ್ಮದಾ ನದಿ ಕಣಿವೆ ಪ್ರದೇಶ. ಸೆಕೆಂಡ್ ಒನ್ ಬಂದು ಭಾರತದ ನರ್ಮದಾ ನದಿ ಕಣಿವೆ ಪ್ರದೇಶ. ಥರ್ಡ್ ಒನ್ ಬರೋದು ತುಂಗಭದ್ರಾ ನದಿ ಕಣಿವೆ ಪ್ರದೇಶ. ಫೋರ್ತ್ ಒನ್ ಬರೋದು ಮಧ್ಯಪ್ರದೇಶದ ಭೂಪಾಲ್ ಮತ್ತು ಛೋಟಾ ನಾಗ್ಪುರ್. ಫಿಫ್ತ್ ಒನ್ ಬರೋದು ತಮಿಳುನಾಡಿನ ತಿರುನಲ್ವೇಲಿ ಮತ್ತು ಆಂಧ್ರ ಪ್ರದೇಶದ ಕರ್ನೂಲ್ ಪ್ರದೇಶ. ಆಂಧ್ರ ಪ್ರದೇಶದ ಕರ್ನೂಲ್. ನೆಕ್ಸ್ಟ್ ಉತ್ತರ ಪ್ರದೇಶದ
ಪೇಲಾರ್ ಕಣಿವೆ ಕರ್ನಾಟಕದ ಘಟಪ್ರಭಾ ನದಿ ಕಣಿವೆ ಪ್ರದೇಶ ರಾಯಚೂರು ಜಿಲ್ಲೆ ಲಿಂಗಸೂರು ಪ್ರದೇಶಗಳಲ್ಲಿ ಏನಂತರ ಹಳೆಯ ಶಿಲಾಯುಗದ ಮಾನವನು ವಾಸವಾಗಿರತಕ್ಕಂಥ ಕುರುಹುಗಳು ತಾಣಗಳು ಏನಾಗಿವೆಂದರೆ ಅಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತವೆ. ಓಕೆ, ನಾಳೆ ಒಂದ ಎರಡಂತೆ ಪ್ರಶ್ನೆ ಕೇಳ್ತಾನೆ. ಹಳೆಯ ಶಿಲಾಯಲ್ಲಿ ಯಾವುದಾದ್ರೂ ಎರಡು ತಾಣಗಳನ್ನು ವಿವರಿಸಿ ಮಸ್ಟ್ ಆ್ಯಂಡ್ ಶುಡ್ ಕೇಳೇ ಕೇಳ್ತಾನೆ. ಓಕೆ, ನೆನಪಿಟ್ಕೊಳ್ರಿ, ಬಂದಿಟ್ಕೊಳ್ಳಿ. ಓಕೆ, ಮಧ್ಯದೊಳಗೆ ಏನಾದ್ರು ಡೌಟ್ಸ್ ಹಳೆ ಶಿಲಾಯಲ್ಲಿ ಹೋದ್ರೆ ಗೌಡ ಎನಿ ಡೌಟ್ಸ್? ಲೈ ನಿನಗೆ ಡೌಟ್ಸ್ ಬರ್ಬೇಕು, ಕೇಳಬೇಕು ಪ್ರಶ್ನೆ. ನೀನು ಪ್ರಶ್ನೆ ಕೇಳಿಲ್ಲ ಅಂದ್ರೆ ಕ್ಲಾಸ್ ಅದು ಅಪೂರ್ಣ ಅದ. ಅವತ್ತಿನ ಕ್ಲಾಸ್ ನಿನ್ನೊಂದು ದಿವಸಕ್ಕೆ ಎರಡು ಮೂರು ಕ್ವಶನ್ ಇರಲೇಬೇಕು ನೀವು, ಹಾ ಅಂದ್ರೆ ಪಾಠ ಪೂರ್ಣ ಆಗ್ತದೆ. ತಿಳಿಲಿಲ್ಲ ಅಂದ್ರೆ ಸಂಕೋಚವಿಲ್ಲದೆ ಯಾವುದೇ ಪ್ರಶ್ನೆ ಆದ್ರೆ ಕೇಳ್ಬೋದು. ಇದನ್ನಂದ್ರೆ ಮತ್ತೆ ನೆಕ್ಸ್ಟ್ ಮಧ್ಯಶಿಲಾ ಯುಗವನ್ನು ಹಳೆ ಶಿಲಾಯುಗ ಈ ಮಧ್ಯಶಿಲಾ ಯುಗವನ್ನ ಇಂಗ್ಲಿಷ್ ನಲ್ಲಿ ಏನ್ ಕರಿತಾ ಇದ್ರು, ಮೆಸೋಲಿಥಿಕ್ ಏಜ್. ಏನ್ ಕರಿತಾ ಇದ್ರು? ಮೆಸೋ ಅಂದ್ರೆ ಮಧ್ಯ, ಪ್ಲಸ್ ಲಿಥಿಕ್ ಅಂದ್ರೆ ಸಿಗುತ್ತೆ. ಈ ಒಂದು ಮೆಸೋಲಿಥಿಕ್ ಎಸ್ ಅಂದ್ರೆ ಮಧ್ಯಶಿಲಾಯುಗ ಅಂತೇಳಿ ಇದನ್ನು ಕರಿತೀವಿ. ಹತ್ತು ಸಾವಿರ ಹತ್ತು ಸಾವಿರದಿಂದ ಎಂಟು ಸಾವಿರ ಸರ್ ಗಮನಿಸಿ, ನಲ್ವತ್ತು ಸಾವಿರದ ಇತ್ತು, ನಲ್ವತ್ತು ಸಾವಿರದಿಂದ ಹತ್ತು ಸಾವಿರ ಮನೆ ಇತ್ತು. ಅದರ ಮುಂದುವರೆದ ಭಾಗವೇ ಮೆಸೋಲಿಥಿಕ್ ಏಜ್ ಅಂದ್ರೆ ಮಧ್ಯಶಿಲಾಯುಗ. ಹತ್ತು ಸಾವಿರದಿಂದ ಎಂಟು ಸಾವಿರದ ಅವಧಿಯನ್ನ ಸಾಮಾನ್ಯ ಶಬ್ದ ಎಂಟು ಸಾವಿರದ ಅವಧಿಯನ್ನ ನಾನು ಕರೀತು ಅಂತಾರ ಮೆಸೋಲಿಥಿಕ್ ಏಜ್ ಅಂತ ಹೇಳಿ ಕರಿತೀವಿ. ಆ ಕಡೆ ಫಸ್ಟ್ ಒಂದು ಬರೋದು ಹಳೆ ಶಿಲಾಯುಗ, ಕೊನೆಯದಾಗಿ ಬರೋದು ನೂತನ ಅಥವಾ ಹೊಸ ಶಿಲಾಯುಗ ಅಂತ ಹೇಳಿ ಕರಿತೀವಿ. ಸೊ ಎರಡರ ಮಧ್ಯೆ ಇರೋದ್ರಿಂದ ಈ ಒಂದು ಅವಧಿಯನ್ನ ನಾನು ಏನು ಕರಿತೀವಿ ಅಂತಾರ ಈ ಒಂದು ಮಧ್ಯಶಿಲಾಯುಗ ಅವಧಿ ಅಂತ ಹೇಳಿ ಕರಿತೀವಿ. ಇದರ ಬಗ್ಗೆ ನಿಶ್ಚಿತವಾಗಿರ್ತಕ್ಕಂಥ ಕಾಲಾವಧಿಯ ಬಗ್ಗೆ ನಿಶ್ಚಿತವಾಗಿರ್ತಕ್ಕಂಥ ಮಾಹಿತಿ ಇಲ್ಲ. ಅದು ಕೂಡ ಒಂದು ಅಂದಾಜಿನ ಪ್ರಕಾರ ಸಾಮಾನ್ಯ ಶಕಪೂರ್ವ ಹತ್ತು ಸಾವಿರದಿಂದ ಎಂಟು ಸಾವಿರದವರೆಗೆ ಇರಬಹುದು ಎಂಬ ಒಂದು ನಂಬಿಕೆಯ ಮೇಲೆ ಇದರ ಒಂದು ಅವಧಿಯನ್ನು ನಾವು ಏನ್ ಮಾಡ್ತೀವಿ ಗಮನಿಸ್ತೀವಿ. ಸೊ ಈ ಜೊತೆ ಹಳೆ ಶಿಲಾಯುಗದ ಮಾನವನ ಬದುಕಿನ ಸಲಕರಣೆಗಳಿಗೆ ಹೋಲಿಕೆ ಮಾಡಿದ್ರೆ ಈ ಒಂದು ಮಧ್ಯ ಶಿಲಾಯುಗದಲ್ಲಿ ಮಾನವನ ತನ್ನ ಒಂದು ಸಲಕರಣೆಗಳು ಯಾವ ರೀತಿಯಾಗಿದ್ದವು ಅಂತ ಅತ್ಯಂತ ಚಿಕ್ಕದಾಗಿದ್ದವು. ಅಲ್ಲಿ ಹಳೆ ಶಿಲಾಯುಗದಲ್ಲಿ ಸ್ವಲ್ಪ ಬೃಹತ್ ಆಕಾರದ ಆಯುಧಗಳನ್ನ ಗಮನಿಸ್ತೀವಿ ನಾವು. ಇಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಮಧ್ಯ ಶಿಲಾಯುಗದಲ್ಲಿ ಮಾನವನ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಆಯುಧಗಳು ಅಥವಾ ಸಲಕರಣೆಗಳು ಏನಾಗಿದೆ ಅಂದ್ರೆ ಚಿಕ್ಕದಾಗಿದ್ದವು. ಅರ್ಧ ಅಂಗವೇ ಅಷ್ಟೊಂದು ಚಿಕ್ಕದಾಗಿರ್ತಕ್ಕಂಥ ಆಯುಧಗಳನ್ನ ಮನುಷ್ಯರು ಏನ್ ಮಾಡಿದಂದ್ರೆ ಮಧ್ಯ ಶಿಲಾಯುಗದಲ್ಲಿ ಬಳಕೆ ಮಾಡಿಕೊಂಡಿದ್ದನ್ನು ನಾವು ಗಮನಿಸ್ತೀವಿ. ಅನುಪಾದ ಅಂದ್ರೆ ಚೂಪಾಗಿರ್ತಕ್ಕಂಥ ನುಣುಪಾದ ಮತ್ತು ರಂಧ್ರವುಳ್ಳ. ರಂಧ್ರ ಮೀನ್ಸ್ ಹೋಲ್. ಯಾವುದೋ ಒಂದು ಕಬ್ಬಿಣದ ಕಲ್ಲಿನ ಆಯುಧ ಇತ್ತು ಅಂತ ಆ ಆಯುಧ ಏನ್ ಮಾಡ್ತಾ ಇದ್ರೆ ನಡುವ ಹೋಲ್ ಆಗ್ತಾ ಇದ್ದ ಊರೊಳಗಡೆ ಏನ್ ಮಾಡ್ತಾ ಕಟ್ಟಿಗೆಯನ್ನ ಎಲ್ಲವನ್ನ ಹಾಕ್ತಾ ಇದ್ದ. ಕಟ್ಟಿಗೆ ಏನಾಗಿತ್ತು ಅಂತ ಮೊದಲ ಒಂದು ಹಳೆ ಶಿಲಾಯುಗದ ಮಾನವ ಏನ್ ಮಾಡ್ತಾ ಇದ್ದ ಅಂತ ಕೇವಲ ಹಿಡಿಕೆಯಾಗಿ ಕಟ್ತಾ ಇದ್ದ. ಓಲ್ ಆಗುತ್ತಿರಲಿಲ್ಲ ಅಂತ ಓಲ್ ಕಂಡ್ಕೊಂಡ ಮಧ್ಯ ಶಿಲಾಯುಗದ ಮನುಷ್ಯ ಏನ್ ಮಾಡಿದಂತರ ಆಯುಧಗಳಿಗೆ ಓಲನ್ನು ಹಾಕುವಂತ ಒಂದು ವ್ಯವಸ್ಥೆಯನ್ನ ಕಂಡುಕೊಂಡ ಗಮನಿಸ್ತೀವಿ. ಸೊ ಈ ಒಂದು ಮಧ್ಯಕಾಲೀನ ಶಿಲಾಯುಗದ ಮಾನವ ಬೇಟೆಗಾರನಾಗಿದ್ದ, ಹಳೆ ಶಿಲಾಯುಗದ ಮನುಷ್ಯನ ಕೂಡ ಬೇಟೆಗಾರನಾಗಿದ್ದ. ಸೊ ಈ ಬೇಟೆಯನ್ನ ಆಡುವುದರ ಜೊತೆಗೆ ಮಧ್ಯ ಶಿಲಾಯುಗದ ಮಾನವ ಏನ್ ಮಾಡಿದಂತರ ಸಂಗ್ರಹಕಾರನಾಗಿದ್ದ, ಸಂಗ್ರಹಕಾರನಾಗಿದ್ದ ವಿಶೇಷವಾಗಿ ನೆನಪಿಟ್ಕೊಳ್ರಿ, ಸಂಗ್ರಹಣೆ ಮಾಡುವಂತ ಇದ್ದ. ಸೊ
ಸೊ ಏನೇನು ಸಂಗ್ರಹಗಳನ್ನ ಮಾಡ್ಕೋತಾ ಇದೆ ಅಂದ್ರೆ ತನ್ನ ದಿನನಿತ್ಯದ ಜೀವನಕ್ಕಾಗಿ ಬೇಕಾಗಿರ್ತಕ್ಕಂಥ ಆಹಾರದ ಸಾಮಗ್ರಿಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ. ಆದ್ರೆ ಹಳೆ ಶಿಲಾಯುಗದ ಮಾನವ ಏನು ಮಾಡ್ತಾ ಇದ್ದಂತರ ಎಲ್ಲಿ ಬೇಟೆ ಆಡ್ತಾನ, ಬೇಟೆ ಆಡಿದ ನಂತರ ಅಥವಾ ಹಸಿವಾದ ನಂತರ ಯಾವುದಾದ್ರು ಗೆಡ್ಡೆ ಗಣಸುಗಳಾಗಿರ್ಬೋದು, ಜೊತೆಗೆ ಯಾವುದಾದ್ರು ಪ್ರಾಣಿಗಳನ್ನು ವಧೆ ಮಾಡುವುದು, ವಧೆ ಮೀನ್ಸ್ ಬೇಟೆ ಅಂತ ಹೇಳ್ತಿರ್ತೀವಿ, ಬೇಟೆ ಆಡಿ ಅವುಗಳ ಮಾಂಸವನ್ನ ಸ್ವೀಕರಣೆ ಮಾಡಿ ಏನು ಮಾಡ್ತಾ ಇದ್ದಂತರ ಉಳಿದಂತ ಆ ಪ್ರಾಣಿಯ ಒಂದು ಮಾಂಸವನ್ನು ಬಿಟ್ಟು ಹೋಗ್ಬಿಡ್ತಾ ಇದ್ದ. ಸೊ ಇನ್ನಿಂದರೆ ಯಾವುದೇ ಕ್ರೂರ ಪ್ರಾಣಿಗಳು ಬಂದು ಅದನ್ನು ಸೇವನೆ ಮಾಡ್ತಾ ಇದ್ದು, ಆತನಿಗೆ ಸಂಗ್ರಹ ನಾಳಿನ ಜೀವನಕ್ಕಾಗಿ ನಾನೇನಾದರೂ ಇಟ್ಕೊಳ್ಬೇಕು ಅನ್ನೋ ವಿಚಾರ ಹಳೆ ಶಿಲಾಯುಗದ ಮಾನವನಿಗೆ ಗೊತ್ತಿರಲಿಲ್ಲ. ಬಟ್ ಈ ಮಧ್ಯಕಾಲೀನ ಯುಗದ ಮನುಷ್ಯನಿಗೆ ಏನಾಗಿತ್ತಂತರ ಬೇಟೆ ಆಡ್ತಾ ಇದ್ದ, ಬೇಟೆ ಆಡೋದ್ರ ಜೊತೆಗೆ ಏನ್ ಮಾಡ್ತಾ ಇದ್ದ ಅಂತರ ಆತ ವಸ್ತುಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ. ಈ ಸಂಗ್ರಹಣೆ ಜೊತೆಗೆ ಈ ಒಂದು ಹಳೆ ಶಿಲಾಯುಗದ ಮಾನವನಿಗೆ ಏನಾಗಿದೆ ಅಂತರ ಕೃಷಿಯ ಪರಿಕಲ್ಪನೆ ಇರಲಿಲ್ಲ ಅಂತ ಹೇಳಿ ನೋಡಿದ್ವಿ ನಾವು. ಬಟ್ ಈ ಮನುಷ್ಯನಿಗೆ ಏನಾಗಿತ್ತಂತರ ಮೀನುಗಾರಿಕೆಯನ್ನ ಬಲ್ಲವನಾಗಿದ್ದ. ಸೊ ಮೀನುಗಳನ್ನು ಸಂಗ್ರಹ ಮಾಡುವಂತ ಮೀನುಗಾರಿಕೆ, ಮೀನುಗಾರಿಕೆ ಕೊಟ್ಟಾಯ್ತು. ಸೊ ಅದಕ್ಕೋಸ್ಕರ ಇಂತ ಏನ್ ಮಾಡ್ತಾ ಇದ್ದಂತರ ಅವುಗಳಿಗೆ ಮೀನುಗಾರಿಕೆ ಬೇಟೆಯನ್ನ ಆಡುವ ಅಂತ ಒಂದು ಜ್ಞಾನವನ್ನು ಕೂಡ ಇಲ್ಲಿ ಮಧ್ಯ ಶಿಲಾಯುಗದ ಮಾನವನ ಜೀವನದಲ್ಲಿ ನಾವು ಗಮನಿಸ್ತೀವಿ. ಈತನಿಗೆ ಪ್ರಪ್ರಥಮ ಬಾರಿಗೆ ಬೆಂಕಿಯ ಪರಿಕಲ್ಪನೆ ಮೂಡಿತು ಎಂದರೆ ಮಧ್ಯ ಶಿಲಾಯುಗದ ಮಾನವನಿಗೆ, ಹಳೆ ಶಿಲಾಯುಗದ ಮಾನವನಿಗೆ ಬೆಂಕಿಯ ಪರಿಕಲ್ಪನೆ ಗುರುತಿರಲಿಲ್ಲ. ಈ ಒಂದು ಮಧ್ಯ ಶಿಲಾಯುಗದ ಮಾನವನಿಗೆ ಏನಾಗಿದ್ದರೆ ಬೆಂಕಿಯ ಪರಿಕಲ್ಪನೆ ಬರಬಂತು, ಬೆಂಕಿಯನ್ನ ಸಂಶೋಧನೆ ಮಾಡಿದ. ಸೊ ಬೆಂಕಿಯನ್ನ ಯಾವ ರೀತಿಯಾಗಿ ಸಂಶೋಧನೆ ಮಾಡಿದ ಅನ್ನೋದನ್ನ ಗಮನಿಸಿದಾಗ ಎರಡು ಕಣ್ಣುಗಳನ್ನ ಉಜ್ಜುವುದರ ಮುಖೇನ, ಎರಡು ಕಣ್ಣುಗಳ ಸಂಘರ್ಷದಿಂದ ಏನಾಯ್ತಂತರ ಬೆಂಕಿಯ ಕಿಡಿಗಳು ಉತ್ಪತ್ತಿಯನ್ನ ಮಾಡುವುದನ್ನ ಗಮನಿಸಿದ. ಜೊತೆಗೆ ಎರಡು ಕಟ್ಟಿಗೆಯ ಕಂಬುಗಳು ಅಥವಾ ಆ ರೆಂಬೆಗಳನ್ನ ಉಜ್ಜುವುದರಿಂದ ಏನಾಯ್ತಂತರ ಏನಾಯ್ತು, ಬೆಂಕಿಯ ಪರಿಕಲ್ಪನೆ ಮನುಷ್ಯನಿಗೆ ಗುರುತಾಯಿತು. ಸೊ ಹೀಗಾಗಿ ಮಧ್ಯಕಾಲೀನ ಈ ಒಂದು ಯುಗದಲ್ಲಿ ಮನುಷ್ಯ ಏನ್ ಮಾಡಿದಂತರ ಬೆಂಕಿಯ ಉಪಯೋಗವನ್ನ ಕಂಡುಕೊಂಡಿದ್ದನ್ನು ಗಮನಿಸ್ತೀವಿ. ತದಾದ ನಂತರ ಈತನಿಗೆ ಮಡಿಕೆಗಳನ್ನ ತಯಾರು ಮಾಡುವುದನ್ನು ಗಮನಿಸುತ್ತೀವಿ. ಪ್ರಾಣಿ ಸಾಕಲು ಪ್ರಾರಂಭ ಮಾಡಿದ, ತನ್ನ ಜೊತೆಗೆ ಇನ್ನಿತರ ಪ್ರಾಣಿಗಳನ್ನು ಕೂಡ ಆದಾಯ ಮಾಡಿದ ನಂತರ ಸಾಕಾಣಿಕೆ ಮಾಡುವುದನ್ನು ಕಲಿತ್ಕೊಂಡ. ನಾವು ಸತ್ತ ಹಳೆ ಶಿಲಾಗದಲ್ಲಿ ಮಾನವ ಎಲ್ಲರ ಸತ್ತಂದ್ರೆ ಅಲ್ಲೇ ಹೋಗ್ಬಿಡ್ತಿದ್ದ, ಯಾಕಂದ್ರೆ ಅಂತ ಅಲಿಮಾರಿ ಆಗಿದ್ದ. ಸೊ ನೆಕ್ಸ್ಟ್ ಬಂದು ಏನಾಯ್ತಂತಾರೆ, ಇಲ್ಲಿ ಮಧ್ಯ ಶಿಲಾಯುಗದಲ್ಲಿ ಯಾವುದಾದ್ರು ಮನುಷ್ಯ ಮರಣ ಹೊಂದಿದರೆ ಆ ದೇಹವನ್ನ ಏನ್ ಮಾಡ್ತಾ ಇದ್ರು ಅಂತಾರ, ಮಣ್ಣಲ್ಲಿ ಉಳುತಾ ಇದ್ರು. ಸೊ ನೋಟ್ ಮಾಡ್ಕೊಡ್ರಿ, ಮಧ್ಯ ಶಿಲಾಯುಗದಲ್ಲಿ ಮಾನವನು ವಾಸವಾಗಿರ್ತಕ್ಕಂಥ ತಾಣಗಳು ರಾಜಸ್ಥಾನದ ಅಜ್ಮೀರ್, ಗುಜರಾತಿನ ಸಬರ್ಮತಿ, ಥರ್ಡ್ ಒನ್ ಬಂದು ಮಹಾರಾಷ್ಟ್ರದ ಅಹಮದ್ ನಗರ್, ಫೋರ್ತ್ ಒನ್ ಬಂದು ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು, ಜೊತೆಗೆ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಮುಂತಾದ ಪ್ರದೇಶಗಳು ಭಾರತದಲ್ಲಿ ಮಧ್ಯ ಶಿಲಾಯುಗದ ಮಾನವನು ವಾಸವಾಗಿರ್ತಕ್ಕಂಥ ಕುರುಹುಗಳು ಏನಾಗಿವೆ ಅಂತರ ದೊರೆತಿವೆ. ಇಷ್ಟೇ ಇದೆ, ಸಿಂಪಲ್ ಆಗಿ ಬಾಳೆಗಳ ಇದರೊಳಗಡೆ ಮುಖ್ಯವಾಗಿ ಇಸ್ವಿಯನ್ನು ಗಮನಿಸಬೇಕು. ಸಾಮಾನ್ಯ ಶತಪೂರ್ವ 10,000-8,000. ಸೊ ಈ ಒಂದು ಅವಧಿಯನ್ನು ನಾವು ಇಂಗ್ಲೀಷ್ನಲ್ಲಿ ಏನು ಕರಿತಿದ್ದಂತರ ಮೆಸೋಲಿಥಿಕ್ ಏಜ್ ಅಂತ ಕರೀತಾ ಇದ್ವಿ. ಮೆಸೋ ಮೀನ್ಸ್ ಮಧ್ಯ, ಲಿಥಿಕ್ ಮೀನ್ಸ್ ಶಿಲೆ. ಸೊ ಈ ಒಂದು ಮನುಷ್ಯ ಏನಾಗಿದ್ದಂತರ ಹಳೆ ಶಿಲಾಯುಗಕ್ಕಿಂತ ಅತಿ ಚಿಕ್ಕದಾಗಿರ್ತಕ್ಕಂಥ ಸಲಕರಣೆಗಳನ್ನ ಇದೆ ಮಾಡ್ತಾ ಇದ್ದ, ಬಳಕೆ ಮಾಡ್ಕೊಳ್ತಾ ಇದ್ದ. ಅವು ಎಷ್ಟಾಗಿದ್ದು ಅಂತಾರೆ ಅದರ ಅಳತೆಯನ್ನು ಗಮನಿಸಿದಾಗ ಅರ್ಧ ಅಂಗುಲ ಅಂತ ಹೇಳಿ ಕರಿತೀವಿ. ಸೊ ಇಂತ ಆಯುಧಗಳನ್ನ ನೆನಪಾಗಿ ಬಳಕೆ ಮಾಡ್ಕೊತಾ ಇದ್ದ, ಜೊತೆಗೆ ರಂಧ್ರಗಳನ್ನು ಮಾಡ್ತಾ ಇದ್ದ ಆಯುಧಗಳಿಗೆ. ಸೊ ಇಂತ ಏನಾಗಿದೆ ಅಂದ್ರೆ ಒಬ್ಬ ಸಂಗ್ರಹಕಾರನಾಗಿದ್ದ, ಒಬ್ಬ ಮೀನುಗಾರನಾಗಿದ್ದ, ಒಂದು ಬದುಕನ್ನು ರೂಪಿಸಿಕೊಂಡ, ಜೊತೆಗೆ ಬೇಟೆಗಳನ್ನ ಆಡ್ತಾ ಇದ್ದ. ಸೊ ಪ್ರಪ್ರಥಮ ಬಾರಿಗೆ ಬೆಂಕಿಯ ಪರಿಕಲ್ಪನೆಯಲ್ಲಿ ಕಂಡುಬಂದರ ಮತ್ತೆ ಶಿಲಾಯುಗದಲ್ಲಿ ಬೆಳಕಿಗೆ ಬಂತು ಅನ್ನೋದನ್ನು ಗಮನಿಸ್ತೀವಿ. ಇಷ್ಟು ತಿಳ್ಕೊಂಡು ಇಷ್ಟು ಬರೋ ನಿಮ್ಗೆ ಏನಾಗುತ್ತೆ ಅಂತ ಅಂಕಗಳು ಸಿಗ್ತಾವ. ಓಕೆ, ಸೊ ಮಧ್ಯ ಶಿಲಾಯುಗದ ಮುಂದಿನ ಅವಧಿ ಏನಾಗಿತ್ತು ಅಂತರ ನಮ ಶಿಲಾಯುಗ ಅಂತ ಹೇಳಿ ಕರಿತೀವಿ, ನಿಯೋಲಿಥಿಕ್ ಏಜ್ ಅಂತ ಹೇಳಿ ಕರಿತೀವಿ. ಸೊ ಆ ನಿಯೋಲಿಥಿಕ್ ಏಜ್ನಲ್ಲಿ ಮನುಷ್ಯ ಯಾವ ರೀತಿಯಾಗಿ ಬದಲಾವಣೆಯನ್ನು ಕಂಡುಕೊಂಡ. ಸೊ ನಿಯೋಲಿಥಿಕ್ ಏಜ್ ಅಂದ್ರೆ ಏನು? ಸೊ ಅಲ್ಲಿ ಏನೇನು ಆವಿಷ್ಕಾರಗಳನ್ನು ಕಂಡುಕೊಂಡ, ಅಲ್ಲಿಯ ಬದುಕು ಆತನ ರೀತಿ ಯಾವ ರೀತಿ, ಆಯುಧಗಳಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ಕಂಡುಕೊಂಡ, ಜೊತೆಗೆ ನಿಯೋಲಿಥಿಕ್ ಏಜ್
ಮನುಷ್ಯ ವಾಸವಾಗಿರ್ತಕ್ಕಂಥ ಸ್ಥಾನಗಳು ಎಲ್ಲೆಲ್ಲಿ ದೊರೆತಿವೆ ಅನ್ನೋದರ ಕುರಿತು ಮುಂದಿನ ಅವಧಿಯಲ್ಲಿ ಡಿಸ್ಕಸ್ ಮಾಡೋಣ. ಓಕೆ.